ಹಲೋ, ವೆಲ್ಕಮ್ ಬ್ಯಾಕ್ ಟು ನಿಕಿ ಸ್ಕಿಲ್ ಟೆಕ್ ಯೂಟ್ಯೂಬ್ ಚಾನಲ್. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ನಾವು ಒಂದು ಕ್ರಿಯೇಟಿಂಗ್ ಟೇಬಲ್ ಮತ್ತೆ ವರ್ಕಿಂಗ್ ವಿತ್ ಮಲ್ಟಿಪಲ್ ಟೇಬಲ್ಸ್ ಎರಡು ಚಾಪ್ಟರ್ಸ್ ನ ನೋಡಿದ್ದು. ಅದರಲ್ಲಿ ಕ್ರಿಯೇಟಿಂಗ್ ಟೇಬಲ್ ವಿತ್ ಟೂ ಡಿಫ್ರೆಂಟ್ ಟೈಪ್ಸ್, ಡಿಸೈನ್ ವ್ಯೂ ಮತ್ತೆ ವಿಜಾರ್ಡ್ ವ್ಯೂ ಎರಡನ್ನು ನೋಡಿದ್ದು, ಹಾಗೆ ವರ್ಕಿಂಗ್ ವಿತ್ ಮಲ್ಟಿಪಲ್ ಟೇಬಲ್ಸ್ ನಲ್ಲಿ ರಿಲೇಷನ್ಶಿಪ್ ಬಗ್ಗೆ ನೋಡಿದ್ದು, ರಿಲೇಷನ್ಶಿಪ್ ನ ಯಾಕೆ ಹಾಕ್ಬೇಕು, ಏನೇನ್ ಬೆನಿಫಿಟ್ಸ್ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು. ಅದಷ್ಟು ಟೇಬಲ್ ಗೆ ಸಂಬಂಧಪಟ್ಟಿತ್ತು. ಈಗ ಬೇಸ್ಡ್ ಅಪಾನ್ ಕ್ವೇರೀಸ್ ನೋಡ್ತಾ ಹೋಗೋಣ. ಸೊ ಕ್ವೇರಿ ಇನ್ ಬೇಸ್ ಚಾಪ್ಟರ್ ಹೋಗೋಣ. ವಾಟ್ ಯು ಮೀನ್ ಬೈ ಕ್ವೇರಿ? ಕ್ವೇರಿ ಇಸ್ ಅ ಸೆಟ್ ಆಫ್ ಕ್ವೆಶ್ಚನ್ಸ್ ದಟ್ ವಿ ಕ್ಯಾನ್ ಆಸ್ಕ್ ಟು DBMS ಅಥವಾ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗೆ ನಾವು ಕೇಳಬಹುದಾದಂತ ಕ್ವೆಶ್ಚನ್ಸ್. ಸೊ ನಾವು ಕೇಳೋ ಕ್ವೆಶ್ಚನ್ಸ್ ಗೆ ಅದು ಆನ್ಸರ್ಸ್ ನ ಕೊಡ್ತಾ ಹೋಗುತ್ತೆ. ಹೇಗ್ ಕೊಡುತ್ತೆ ನೋಡೋಣ ಇವತ್ತಿನ ಕ್ಲಾಸ್ ನಲ್ಲಿ. ಕ್ರಿಯೇಟಿಂಗ್ ಅ ಕ್ವೇರೀಸ್ ನಲ್ಲಿ ತ್ರೀ ಟೈಪ್ಸ್, ಒಂದು ಯೂಸಿಂಗ್ ವಿಜಾರ್ಡ್, ಇನ್ನೊಂದು ಡಿಸೈನ್ ವ್ಯೂ, ಮತ್ತೊಂದು SQL ವ್ಯೂ. ಡಿಸೈನ್ ವ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ, ನಾವೇ ಮ್ಯಾನ್ಯುಲಿ ಕ್ರಿಯೇಟ್ ಮಾಡೋದು. ವಿಜಾರ್ಡ್ ಅಂತಂದ್ರೆ ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರದ್ದು ಫೀಲ್ಡ್ ನೇಮ್ ಗಳನ್ನ ಚೂಸ್ ಮಾಡ್ತಾ ಹೋಗೋದು. ಸೊ ಇದನ್ನ ನಾವು ಟೇಬಲ್ ನಲ್ಲೂ ನೋಡಿದ್ದು, ಸೇಮ್ ಸಿನಾರಿಯೋಸ್ ಇರುತ್ತೆ ಕ್ವೇರಿನಲ್ಲೂ ಸಹ. ಮತ್ತೆ ಪುನಃ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಈಗ ಹೇಗೆ ಕ್ವೇರಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಯೂಸ್ ಅ ವಿಜಾರ್ಡ್ ಟು ಕ್ರಿಯೇಟ್ ಅ ಕ್ವೇರಿ ಇಲ್ಲಿ ನೋಡ್ತಾ ಹೋಗೋಣ. ಯಾಕಂದ್ರೆ ನಾನು ಆಲ್ರೆಡಿ ಡಿಸೈನ್ ವ್ಯೂ ನಲ್ಲಿ ಕ್ವೇರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡೇಟಾಬೇಸ್ ಗೆ ಹೋಗೋಣ. ಸೊ ಡೇಟಾಬೇಸ್ ಗೆ ಹೋದಂಗೆ ಹೇಗೆ ಓಪನ್ ಮಾಡ್ಕೋಬೇಕು ಅಂತ ಗೊತ್ತಿದೆ ನಿಮ್ಗೆ. ಓಪನ್ ಅನ್ ಎಕ್ಸಿಸ್ಟಿಂಗ್ ಫೈಲ್ ಅಲ್ಲಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಫೈಲ್ ನೇಮು ರಿಲೇಷನ್ಶಿಪ್ ಅಂತ ಅದನ್ನ ಓಪನ್ ಕೊಡ್ತಾ ಇದ್ದೀನಿ. ಕೊಡ್ತಾ ಇದ್ದ ಹಾಗೇನೆ ನಾನು ಹಾಕಿಟ್ಟಿರುವಂತ ಟೇಬಲ್ಸ್ ಗಳೆಲ್ಲ ನನ್ಗೆ ಇಲ್ಲಿ ವಿಸಿಬಲ್ ಆಗುತ್ತೆ. ಈಗ ನ್ಯೂಲಿ ಆಡೆಡ್ ಟೇಬಲ್ಸ್ ಬಂದು ರಿಮಾರ್ಕ್ ಮತ್ತೆ ಸ್ಕೋರ್ ಬೋರ್ಡ್ ಎರಡನ್ನೇ. ಆಗ್ಲೇ ನಾವು ಮಾಡಿದ್ದು ಸ್ಟೂಡೆಂಟ್ ಡೀಟೇಲ್ಸ್ ಮತ್ತೆ ಸ್ಟೂಡೆಂಟ್ ರಿಸಲ್ಟ್ ಎರಡ್ ಟೇಬಲ್ ನ ನೋಡಿದ್ದು. ಸೊ ಈಗ ಎರಡು ರಿಮಾರ್ಕ್ ಮತ್ತೆ ಸ್ಕೋರ್ ಬೋರ್ಡ್ ನ ಆಡ್ ಮಾಡಿದೀನಿ. ರಿಮಾರ್ಕ್ಸ್ ಅಲ್ಲಿ ಏನೇನಿದೆ ಅಂತಂದ್ರೆ, ಲೆಟ್ ಮಿ ಎಕ್ಸ್ಪ್ಲೇನ್ ಯು. ಸೊ ಸ್ಟೂಡೆಂಟ್ ದು ಡೀಟೇಲ್ಸ್ ತಗೊಂಡಿದೀನಿ, ರೋಲ್ ನಂಬರ್ ಇದೆ, ಸ್ಟೂಡೆಂಟ್ ID ಇದೆ, ಮತ್ತೆ ಸ್ಟೂಡೆಂಟ್ ನೇಮ್ ಇದೆ. ಪಾಸ್ ಆ ಫೇಲೋ ಅನ್ನೋದು ರಿಮಾರ್ಕ್ ಅಲ್ಲಿ ಇದೆ, ಕ್ಲಿಯರ್, ರಿಮಾರ್ಕ್ ಟೇಬಲ್ ನಲ್ಲಿ. ಇನ್ನು ಸ್ಕೋರ್ ಬೋರ್ಡ್ ನಲ್ಲಿ ಏನಿದೆ ಅಂತಂದ್ರೆ, ಸ್ಟೂಡೆಂಟ್ ID ಅಗೇನ್ ಇದು ಕೂಡ ಇದೆ, ಬಟ್ ಅಲ್ಲಿ ಪ್ರೈಮರಿ ಕೀ ಸ್ಟೂಡೆಂಟ್ ID ಕೊಟ್ಟಿದ್ದೆ, ಇಲ್ಲಿ ಪ್ರೈಮರಿ ಕೀ ಕೊಟ್ಟಿಲ್ಲ. ಸೊ ಅಲ್ಲಿ ರೋಲ್ ನಂಬರ್ ನ ಪ್ರೈಮರಿ ಕೀ ಕೊಟ್ಟಿದ್ದೆ, ಇಲ್ಲಿ ಸ್ಟೂಡೆಂಟ್ ID ನ ಪ್ರೈಮರಿ ಕೀ ಕೊಟ್ಟಿದ್ದೀನಿ. ಇಫ್ ಯು ಅಬ್ಸರ್ವ್, ರಿಮಾರ್ಕ್ ಅಲ್ಲೂ ಕೂಡ ಸ್ಟೂಡೆಂಟ್ ID ಇದೆ. ಸೊ ಎರಡರಲ್ಲೂ ಪ್ರೈಮರಿ ಕೀ ಸೆಟ್ ಮಾಡಲಿಲ್ಲ ನಾನು, ಇದ್ರಲ್ಲಿ ರೋಲ್ ನಂಬರ್ ನ ಪ್ರೈಮರಿ ಸೆಟ್ ಮಾಡಿದೀನಿ, ಅದರಲ್ಲಿ ಸ್ಟೂಡೆಂಟ್ ID ನ ಪ್ರೈಮರಿ ಕೀ ಸೆಟ್ ಮಾಡಿದೀನಿ. ಸೊ ಇದ್ರಲ್ಲಿ ಏನಿದೆ, ಸ್ಟೂಡೆಂಟ್ ID ಇದೆ, ನೇಮ್ ಅಗೇನ್ ಸೇಮ್ ನೇಮ್ ನೇ ಫಾಲೋ ಮಾಡಿದೀನಿ, ಕ್ಲಾಸ್ ಇದೆ, ಅವ್ರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅದಕ್ಕೆ ಯಾವ ಕ್ಯಾಟಗರಿ ಒಳಗಡೆ ಅವ್ರು ಬರ್ತಾರೆ ಅನ್ನೋದನ್ನ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಸೊ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್ ಫೇಲ್, ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ರ್ಯಾಂಕ್, ಇದಿಷ್ಟು ಕ್ಯಾಟಗರೀಸ್ ನ ಹಾಕೊಂಡಿದ್ದೀನಿ. ಒಂದೆರಡು ರಿಪಿಟೇಷನ್ ಆಗಿದೆ, ಬಟ್ ಇಲ್ಲಿ ನೀವು ರಿಪಿಟೇಷನ್ ಮಾಡುವಾಗ ಆದಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದಿರೋ ರೀತಿ ನೋಡ್ಕೊಳ್ಳಿ, ಬಿಕಾಸ್ ಕ್ವೇರಿ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಟೇಬಲ್ ಹಾಕೊಳ್ಳಿ ಇದೇ ರೀತಿ ನೀವು ಸಹ. ಸೊ ಈಗ ನಾನು ಕ್ವೇರೀಸ್ ಹೋಗ್ತೀನಿ. ಕ್ವೇರಿನ ಡಿಸೈನ್ ವ್ಯೂ ಮತ್ತೆ ವಿಜಾರ್ಡ್ ವ್ಯೂ ಎರಡು ವ್ಯೂಸ್ ಇದೆ. ಸೊ ನಾನು ವಿಜಾರ್ಡ್ ವ್ಯೂ ನಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ, ಯಾಕಂದ್ರೆ ಕ್ವಿಕ್ ಆಗಿ ನಾನು ಡ್ರಾಪ್ ಡೌನ್ ಮಾಡ್ತಾ ಹೋಗ್ಬೋದು. ಮತ್ತೆ ಡಿಸೈನ್ ವ್ಯೂ ನ ಕೂಡ ಹೇಳ್ಕೊಡ್ತೀನಿ. ಸೊ ಇಲ್ಲಿ ವಿಜಾರ್ಡ್ ವ್ಯೂ ಮೇಲೆ ಕ್ಲಿಕ್ ಮಾಡ್ದಂಗೆ ಫೀಲ್ಡ್ ಸೆಕ್ಷನ್ ಮತ್ತೆ ಟೇಬಲ್ ಇದೆ, ಟೇಬಲ್ ಯಾವ್ದೆಲ್ಲ ಬೇಕು ನನ್ಗೆ ಅಂತ. ಸೊ ಇದು ಪಾಪ್ ಅಪ್ ವಿಂಡೋ, ಇಲ್ಲಿ ಟೇಬಲ್ಸ್ ನಲ್ಲಿ ನೀವು ಲಿಸ್ಟ್ ನ ಅಬ್ಸರ್ವ್ ಮಾಡಬಹುದು, ಎಷ್ಟು ಟೇಬಲ್ಸ್ ಕ್ರಿಯೇಟ್ ಮಾಡಿದ್ರಿ ಅದು, ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಕೋಬಹುದು. ನಾನು ಸ್ಕೋರ್ ಬೋರ್ಡ್ ನ ಚೂಸ್ ಮಾಡ್ಕೋತೀನಿ, ಈಸಿ ಆಗುತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಇದ್ರಲ್ಲಿ ಏನೇನ್ ಬೇಕು ಅದನ್ನ ನೀವು ಇಲ್ಲಿಗೆ ಫಿಲ್ ಔಟ್ ಮಾಡ್ತಾ ಹೋಗ್ಬೇಕು. ಸ್ಟೂಡೆಂಟ್ ID ಬೇಕಾಗುತ್ತೆ, ನೇಮ್ ಬೇಕಾಗುತ್ತೆ, ಟೋಟಲ್ ಬೇಕಾ, ಕ್ಯಾಟಗರಿ ಬೇಕಾ ಅಂತಂದ್ರೆ ನಾ ಕ್ಯಾಟಗರಿ ತಗೊಳ್ತೀನಿ. ಇದು ಮೂರು ಫೀಲ್ಡ್ ಗಳನ್ನ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟಾರ್ಟಿಂಗ್ ಆರ್ಡರ್, ಇದೆಲ್ಲ ಸ್ಟೆಪ್ಸ್, ಇದಿಷ್ಟು ಕಂಪ್ಲೀಟ್ ಆಗ್ಬೇಕು. ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಎರಡರಲ್ಲಿ ಸಾರ್ಟ್ ಆಗ್ಲಿ ಅಂತ. ನೆಕ್ಸ್ಟ್ ನೀವು ಬೇಕಾದ್ರೆ ಇಲ್ಲಿ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಎರಡರಲ್ಲಿ ಯಾವ್ದು ಬೇಕಾದ್ರೆ ಚೂಸ್ ಮಾಡಬಹುದು, ನಾನು ಅಸೆಂಡಿಂಗ್ ಅಲ್ಲೇನೆ ಬಿಡ್ತೀನಿ. ಸರ್ಚ್ ಕಂಡೀಷನ್, ಈಗ ಒಂದು ಫೀಲ್ಡ್ ನ ಯಾವ ಕಂಡೀಷನ್ ಮೇಲೆ ಸರ್ಚ್ ಮಾಡ್ಬೇಕು, ರ್ಯಾಂಕ್ ಬಂದವ್ರನ್ನ ಸರ್ಚ್ ಮಾಡ್ಬೇಕಾ, ಫಸ್ಟ್ ಕ್ಲಾಸ್ ಬಂದವ್ರನ್ನ ಸರ್ಚ್ ಮಾಡ್ಬೇಕಾ, ಸೆಕೆಂಡ್ ಕ್ಲಾಸ್ ಬಂದವ್ರನ್ನ ಸರ್ಚ್ ಮಾಡ್ಬೇಕಾ ಅಂತ. ಸೊ ಮ್ಯಾಚ್ ಆಲ್ ಆಫ್ ದ ಫಾಲೋವಿಂಗ್ ಅಂದ್ರೆ ಎಲ್ಲಾ ರಿಸಲ್ಟ್ ಅನ್ನು ಸರ್ಚ್ ಮಾಡ್ಬೇಕು ಅಂತ. ಎನಿ ಆಫ್ ದ ಫಾಲೋವಿಂಗ್ ಅಂದ್ರೆ ನಾನು ಎಕ್ಸಿಕ್ಯೂಟ್ ಯಾವ್ದು ಕೊಡ್ತೀನಿ ಅದು ಮಾತ್ರ ಮ್ಯಾಚ್ ಆಗ್ಲಿ ಅಂತ ಅನ್ಬಿಟ್ಟು. ಸೊ ಫೀಲ್ಡ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕ್ಯಾಟಗರಿನ ಚೂಸ್ ಮಾಡ್ತೀನಿ. ಇಲ್ಲಿ ಕ್ಯಾಟಗರಿ ಯಾವ್ದು ಕೊಡ್ತೀನಿ ಅಂದ್ರೆ ರ್ಯಾಂಕ್ 1 ಅಂತ ಕೊಡ್ತೀನಿ. ಕ್ಲಿಯರ್, ರ್ಯಾಂಕ್ ಬಂದಿರೋರ್ನ ನನಗೆ ಸರ್ಚ್ ಮಾಡ್ಬೇಕು. ಅಲಿಯಸ್ ಅಲ್ಲಿ ನೀವು ನೋಡೋದಾದ್ರೆ ಸ್ಕೋರ್ ಬೋರ್ಡ್ SD ID ಅಂತಂದ್ಬಿಟ್ಟು ಒಂದಷ್ಟು ಫೀಲ್ಡ್ ಕ್ರಿಯೇಟ್ ಆಯ್ತು ನಮ್ಗೆ. ಫಸ್ಟ್ ಫೀಲ್ಡ್ ಸೆಲೆಕ್ಷನ್ ಮಾಡ್ತಾ ಇದ್ದಂಗ್ಲೇನೆ ಇಲ್ಲಿ ಕ್ರಿಯೇಟ್ ಆಗಿ. ಸೊ ಅದಕ್ಕೆ ಅಲಿಯಸ್ ಅಂದ್ರೆ ಇನ್ನೊಂದು ಸೆಕೆಂಡ್ ನೇಮ್ ಅಥವಾ ನಮ್ಗೆ ಈಸಿಯಾಗಿ ಅರ್ಥ ಆಗೋ ನೇಮ್ ಸ್ಟೂಡೆಂಟ್ ID. ಸ್ಕೋರ್ ಬೋರ್ಡ್ ನೇಮ್ ಅನ್ನೋದು ನೇಮ್ ಬಗ್ಗೆ ಹೇಳ್ತಾ ಇದೆ ಅಂತ. ಸ್ಕೋರ್ ಬೋರ್ಡ್ ಕ್ಯಾಟಗರಿ ಅಂದ್ರೆ ಕ್ಯಾಟಗರಿ ಬಗ್ಗೆ ಹೇಳ್ತಾ ಇದೆ ಅಂತ. ನೆಕ್ಸ್ಟ್ ಓವರ್ ವ್ಯೂ ಅಲ್ಲಿ ಸ್ವಲ್ಪ ನಮ್ ಕ್ವೇರಿನ ನಾವು ನೋಡ್ಕೋಬಹುದು. ಮಾಡಿಫೈ ಏನಾರು ಮಾಡ್ಬೇಕಂದ್ರೆ ಮಾಡಿಫೈ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಈಗ ನಂದು ಮಾಡಿಫೈ ಮಾಡೋದಕ್ಕೆ ಏನು ಇಲ್ಲ, ಫಿನಿಶ್ ಅಂತ ಕೊಡ್ತೀನಿ. ಸೊ ಅಬ್ಸರ್ವ್ ಮಾಡಿ, ಸ್ಟೂಡೆಂಟ್ ID ರಿಫ್ಲೆಕ್ಟ್ ಆಗುತ್ತೆ,
ದೀಪ್ತಿ ರಿಫ್ಲೆಕ್ಟ್ ಆಗುತ್ತೆ, ರ್ಯಾಂಕ್ ಒನ್ ಯಾರು ಬಂದಿದ್ರು ಅವ್ರದ್ದು ಮಾತ್ರ ಕೇಳಿದೆ, ಸೊ ರ್ಯಾಂಕ್ ಒನ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ರೀತಿ ನಾನು ಕ್ವೆರಿನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಯಾರ್ಯಾರೆಲ್ಲ ಫಸ್ಟ್ ಕ್ಲಾಸ್, ಈಗ ನಾನೊಂದು 6 ರಿಸಲ್ಟ್ ಹಾಕೊಂಡಿದ್ದಕ್ಕೆ ನಿಮ್ಗೆ ಒಂದ್ ರಿಸಲ್ಟ್ ಮಾತ್ರ ರ್ಯಾಂಕ್ ಸಿಕ್ತು. ಈಗ 1000 ರಿಸಲ್ಟ್ ಸಿಕ್ತು ಅಂತಂದ್ರೆ ಅದ್ರಲ್ಲೊಂದು 4-5 ಜನ ರ್ಯಾಂಕ್ ಬಂದಿದ್ರು ಅಂದ್ರೆ 4-5 ಜನದ ಲಿಸ್ಟ್ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಬೇಡ, ನಾನು ಸೆಕೆಂಡ್ ಕ್ಲಾಸ್ ಅಥವಾ ಫಸ್ಟ್ ಕ್ಲಾಸ್ ತೋರಿಸ್ತೀನಿ, ನೋಡೋಣ. ಕ್ವೆರಿನ ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ಡಿಲೀಟ್ ಕೊಡಿ. ವಿಜಾರ್ಡ್ ಅಗೇನ್, ನಾನು ಇಲ್ಲಿ ಸ್ಕೋರ್ ಬೋರ್ಡ್ ಚೂಸ್ ಮಾಡ್ತೀನಿ. ಇಲ್ಲಿ ಸ್ಟೂಡೆಂಟ್ ಐಡಿ, ನೇಮ್, ಕ್ಯಾಟಗರಿ ಚೂಸ್ ಮಾಡಿದೆ. ಸಾರ್ಟಿಂಗ್ ಆರ್ಡರ್ ಸೇಮ್ ಇರಲಿ. ಸರ್ಚ್ ಕಂಡೀಷನ್ ಎನಿ ಕೊಡ್ತೀನಿ ಇಲ್ಲಿ. ಹಾಗೆ ಇಲ್ಲಿ ಕಂಡೀಷನ್ ಕ್ಯಾಟಗರಿ ಕೊಟ್ಬಿಟ್ಟು ಇಲ್ಲಿ ಫಸ್ಟ್ ಕ್ಲಾಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು, ಅಲ್ಲಿ ಏನ್ ಕೊಟ್ಟಿರ್ತೀರಾ ಅದೇ ಇಲ್ಲಿ ಬರಬೇಕು. ನೆಕ್ಸ್ಟ್ ಕೊಡ್ತೀನಿ ಅಲಿಯಾಸ್ ನೋಡ್ಕೊಳ್ತೀನಿ. ಓವರ್ ವ್ಯೂ ಇದು ಸ್ಕಿಪ್ ಮಾಡಬಹುದು ಬೇಕಾದ್ರೆ. ಫಿನಿಶ್ ಕೊಡ್ತೀನಿ. ಸೊ ಈಗ ನೋಡಿ ಫಸ್ಟ್ ಕ್ಲಾಸ್ ಇದ್ದು, ಫಸ್ಟ್ ಕ್ಲಾಸ್ ಇದ್ದವ್ರದ್ದು 2 ರಿಸಲ್ಟ್ ಇತ್ತು, 2 ರಿಸಲ್ಟ್ ತೋರಿಸ್ತಾ ಇದೆ. ಹೀಗೆ ಎಷ್ಟು ರಿಸಲ್ಟ್ ಇರುತ್ತೆ ಅಷ್ಟು ರಿಫ್ಲೆಕ್ಟ್ ಆಗುತ್ತೆ. ನಿಮಗೆ ಪರ್ಟಿಕ್ಯುಲರ್ ಆಗಿ ಇಂಥ ಕ್ಯಾಟಗರಿ ಅವ್ರದ್ದು ನೋಡ್ಬೇಕು ಅಂತಂದಾಗ ಆ ಕ್ಯಾಟಗರಿನೇ ಕೊಡಬಹುದು. ಇದು ವಿಜಾರ್ಡ್ ವ್ಯೂ. ಸೊ ವಿಜಾರ್ಡ್ ವ್ಯೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಡಿಸೈನ್ ವ್ಯೂ ಹೇಳ್ಕೊಡ್ತೀನಿ, ಡಿಸೈನ್ ವ್ಯೂ ಅಲ್ಲಿ ಹೇಗೆ ನಾವು ಕಂಡುಹಿಡಿಬಹುದು ಅಂತ. ಸೊ ಫಸ್ಟ್ ಆಫ್ ಆಲ್ ಟೇಬಲ್ಸ್ ಇರಬೇಕು. ಟೇಬಲ್ಸ್ ಇದ್ದು ಇದಕ್ಕೊಂದು ರಿಲೇಷನ್ಶಿಪ್ ನ ಸೆಟ್ ಮಾಡ್ಕೊಂಡಿರ್ಬೇಕು. ಸೊ ರಿಲೇಷನ್ಶಿಪ್ ನಾನು ಆಗ್ಲೇ ತೋರಿಸ್ಕೊಟ್ಟಿದ್ದೀನಿ. ಟೂಲ್ಸ್ ಹೋಗ್ಬಿಟ್ಟು ರಿಲೇಷನ್ಶಿಪ್ ಅಂತಂದ್ಬಿಟ್ಟು ಕೊಟ್ರೆ ರಿಲೇಷನ್ಶಿಪ್ ತೋರಿಸುತ್ತೆ. ತೋರಿಸ್ತಾ ಇಲ್ಲ ಅಂತಂದ್ರೆ ಟೂಲ್ಸ್ ರಿಲೇಷನ್ಶಿಪ್ ಇಲ್ಲಿ ಟೇಬಲ್ ರಿಫ್ಲೆಕ್ಟ್ ಆಗುತ್ತೆ. ನಿಮ್ಗೆ ಅದರಲ್ಲಿ ಯಾವ್ದು ಬೇಕೋ ಅದನ್ನ ಆಡ್ ಮಾಡ್ಕೋತೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಲೀಟ್ ಮಾಡ್ತೀನಿ ನಾನು, ಏನು ತೋರಿಸ್ತಾ ಇಲ್ಲ, ಎಂಟಿ ಇದೆ ಅಂತ ಅನ್ಕೊಳ್ಳೋಣ. ನಿಮ್ಗೆ ಯಾವ್ದಾದ್ ಬೇಕು ಆ ಟೇಬಲ್ ಗಳನ್ನ ಇಲ್ಲಿ ಆಡ್ ಮಾಡ್ಕೋತೀರಾ. ನನಗೆ ರಿಮಾರ್ಕ್ ಬೇಕು ಆಡ್ ಕೊಡ್ತೀನಿ, ಸ್ಕೋರ್ ಬೋರ್ಡ್ ಆಡ್ ಕೊಡ್ತೀನಿ. ಸೊ ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ರೋಲ್ ನಂಬರ್ ಯಾವ್ದು ಸಿಮಿಲರ್ ಇರುತ್ತೆ ಅದನ್ನ ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್. ಸೊ ಏನು ಮತ್ತೆ 1 ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ. ಓಕೆ, ಈಗ ರಿಲೇಷನ್ಶಿಪ್ ಇತ್ತು ಅಂತಂದ್ರೆ ಮಾತ್ರ ನಾವು ಅಲ್ಲಿ ಎಸ್ ಸೇವ್ ಕೊಡ್ತೀನಿ. ರಿಲೇಷನ್ಶಿಪ್ ಇತ್ತು ಅಂದ್ರೆ ಮಾತ್ರ ನಾವು ಡಿಸೈನ್ ವ್ಯೂ ಮಾಡ್ಕೋಬಹುದು. ಡಿಸೈನ್ ವ್ಯೂ ಕೊಡ್ತೀನಿ ಇವಾಗ. ಓಕೆ, ಇಲ್ಲೂ ಕೂಡ ನನಗೆ ಆಡ್ ಕೇಳುತ್ತೆ. ರಿಮಾರ್ಕ್ ಆಡ್ ಮಾಡ್ಕೋತೀನಿ, ಸ್ಕೋರ್ ಬೋರ್ಡ್ ಆಡ್ ಮಾಡ್ಕೋತೀನಿ. ಡಿಸೈನ್ ವ್ಯೂ ಅಲ್ಲಿ ಮಾಡ್ತಾ ಇರೋದು ವಿಜಾರ್ಡ್ ಅಲ್ಲ. ಸೊ ಎರಡು ಟೇಬಲ್ ಗಳನ್ನ ತಗೋಬೇಕಾಗುತ್ತೆ. ರಿಲೇಷನ್ಶಿಪ್ ಆಗಿರುವಂತ ಟೇಬಲ್ ನ ತಗೊಳ್ತೀನಿ. ಕ್ಲಿಯರ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಡೌಟ್ ಬಂದ್ರೆ ಮತ್ತೆ ಮತ್ತೆ ಒಂದ್ಸಲ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಸೊ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಳ್ತೀನಿ. ಓಕೆ, ಸ್ಕೋರ್ ಬೋರ್ಡ್ ಇದೆ, ರಿಮಾರ್ಕ್ ಇದೆ ನನ್ನ ಹತ್ರ. ಈಗ ನನ್ಗೀಗ ಯಾವ್ದಾವ್ ಕ್ಯಾಟಗರಿ ಬೇಕೋ ಅದನ್ನ ಮಾತ್ರ ನಾನು ಚೂಸ್ ಮಾಡಬಹುದು. ನನ್ಗೀಗ ಏನ್ ನೋಡ್ಬೇಕು, ಯಾರೆಲ್ಲ ಯಾವ್ಯಾವ ಕ್ಯಾಟಗರಿಲಿ ರ್ಯಾಂಕ್ ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೇಕು. ಇಲ್ಲಿರೋ ರಿಸಲ್ಟ್ ಮೇಲೆ ಕ್ರೈಟೇರಿಯಾ ಚೆಕ್ ಮಾಡ್ಬೇಕು. ಸೊ ಒಬ್ರದ್ ನೇಮ್ ಬೇಕು, ಅವ್ರು ತಗೊಂಡಿರೋಂತ ಪಾಸ್ ಆರ್ ಫೇಲ್ ರಿಮಾರ್ಕ್ ಬೇಕು, ಮತ್ತೆ ಕ್ಯಾಟಗರಿ ಬೇಕು. ಅಷ್ಟನ್ನು ಡಬಲ್ ಕ್ಲಿಕ್ ಮಾಡಿ ಇನ್ಸರ್ಟ್ ಮಾಡ್ಕೋತೀನಿ. ನೇಮ್ ಇನ್ಸರ್ಟ್ ಆಯ್ತಾ ಇಲ್ಲಿ, ರಿಮಾರ್ಕ್ ಓಕೆ, ಕ್ಯಾಟಗರಿ ಇಷ್ಟು ಇನ್ಸರ್ಟ್ ಆಗಿದೆ. ಸೊ ಅಲಿಯಾಸ್ಗೆ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು, ಅದೇನು ಬೇಡ, ಇವಾಗ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಇನ್ನು ಸಾರ್ಟ್ ಮಾಡ್ಬೇಕು ಅಂತಂದ್ರೆ ಬೇಕಾದ್ರೆ ನೀವು ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಇಲ್ಲೇ ಮಾಡ್ಕೋಬಹುದು. ಯಾವ್ದನ್ನ ಸಾರ್ಟ್ ಮಾಡ್ಬೇಕು, ನೇಮ್ ಅನ್ನು ಸಾರ್ಟ್ ಮಾಡ್ಬೇಕು ಅಂದ್ರೆ ನೇಮ್ ಕೆಳಗಡೆ ಅಸೆಂಡಿಂಗ್ ಮಾಡ್ಕೋಬೇಕು. ಸಾರ್ಟ್ ಎದುರುಗಡೆ ಬಂದು ಕ್ಲಿಕ್ ಮಾಡಿ ಇಲ್ಲಿ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ನ ಚೂಸ್ ಮಾಡ್ಬೇಕು. ಡಿಸೆಂಡಿಂಗ್ ಕೊಡ್ತೀನಿ ಇವಾಗ. ಇಷ್ಟ ಆದಂಗೆ ರನ್ ಮಾಡ್ಕೋಬೇಕು. ರನ್ ಬಟನ್ ನಿಮ್ಗೆ ಇಲ್ಲಿ ಗೊತ್ತಾಗ್ತಾರಲ್ಲ ಯಾವ್ದು ರನ್ ಅಂತ. ಸೊ F5 ಒಂದು ಶಾರ್ಟ್ ಕಟ್ ಕೀ ರನ್ ಗೆ, ಮತ್ತಿನ್ನೊಂದು ಈ ಸಿಂಬಲ್ ನ ನೋಟ್ ಮಾಡ್ಕೊಳ್ಳಿ. ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ರನ್ ಆಗುತ್ತೆ. ಸೊ ಈಗ ಎಂಟೈರ್ ಲಿಸ್ಟ್ ಬಂದ್ಬಿಡ್ತು ರನ್ ಆಗಿ. ನೋಡಿ ರಿಸಲ್ಟ್ ಅಲ್ಲಿ ಎಂಟೈರ್ ಲಿಸ್ಟ್ ಬಂದ್ಬಿಡ್ತು, ಪೂರ್ತಿ ಬಂದಿದೆ. ಇದ್ರಲ್ಲಿ ನನ್ಗೀಗ ಫಸ್ಟ್ ಕ್ಲಾಸ್ ಅವ್ರ ರಿಸಲ್ಟ್ ಮಾತ್ರ ಬೇಕು ಕ್ವೇರಿ ಡಿಸೈನ್ ವ್ಯೂ ನಲ್ಲಿ. ಸೊ ನಾನು ಏನ್ ಮಾಡ್ಬೇಕು, ಇಲ್ಲಿ ನಾನು ಅಲ್ಲಿ ಸೆಲೆಕ್ಟ್ ಮಾಡ್ದಂಗೆ ಸೆಲೆಕ್ಟ್ ಮಾಡಕ್ ಆಗೋದಿಲ್ಲ, ಜಸ್ಟ್ ನಾನು ಕ್ರೈಟೇರಿಯಾನ ಸೆಟ್ ಮಾಡ್ಬೇಕಾಗುತ್ತೆ. ಸೊ ಕ್ರೈಟೇರಿಯಾ ಸೆಟ್ ಮಾಡೋದಕ್ಕೆ ಕ್ರೈಟೇರಿಯಾ ರೀಜನ್ ಗೆ ಬರ್ಬೇಕು. ಬಟ್ ನನಗೆ ಫಸ್ಟ್ ಕ್ಲಾಸ್ ಅಥವಾ ರ್ಯಾಂಕ್ ಅಥವಾ ಡಿಸ್ಟಿಂಕ್ಷನ್ ಫೇಲ್ ಸೆಕೆಂಡ್ ಕ್ಲಾಸ್ ಎಲ್ಲಿ ಸಿಗುತ್ತೆ, ಕ್ಯಾಟಗರಿ ಸೆಕ್ಷನ್ ಅಲ್ಲಿ ಸಿಗುತ್ತೆ. ಸೊ ಕ್ಯಾಟಗರಿಗೆ ಬರ್ಬೇಕು, ಕ್ರೈಟೇರಿಯಾ ಕ್ಯಾಟಗರಿ ಸೆಕ್ಷನ್ ಗೆ ಬರ್ಬೇಕು. ಈಗ ನನ್ಗೆ ಯಾವ್ದನ್ನ ಹುಡುಕ್ಬೇಕು ಅದನ್ನ ನಾನು ರನ್ ಮಾಡ್ಬೇಕು. ಡಿಸ್ಟಿಂಕ್ಷನ್ ಬೇಕು ಅಂದ್ರೆ ಡಿಸ್ಟಿಂಕ್ಷನ್. ಸೊ ರಿಮೆಂಬರ್, ಯಾವ್ದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಬರೋದಿಲ್ಲ ರಿಸಲ್ಟ್. ಸೊ ಡಿಸ್ಟಿಂಕ್ಷನ್ ಅಂತ ಟೈಪ್ ಮಾಡಿ ಆದ್ಮೇಲೆ ರನ್ ಕೊಡಿ. ಸಿ, ಯಾರ್ದು ನೋಡ್ಬೇಕು ಅವ್ರದನ್ನ ಮಾತ್ರ ಟೈಪ್ ಮಾಡಿ ರನ್ ಕೊಟ್ರೆ ಅದೇ ರಿಸಲ್ಟ್ ರಿಫ್ಲೆಕ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೀಗ ಫಸ್ಟ್ ಕ್ಲಾಸ್ ಬೇಕು ಅಂತ ಅನ್ಕೊಳ್ಳೋ. ಫಸ್ಟ್ ಕ್ಲಾಸ್, ಸೊ ಟೈಪ್ ಮಾಡಿ ರನ್ ಕೊಟ್ರೆ ಫಸ್ಟ್ ಕ್ಲಾಸ್ ಬರುತ್ತೆ. ಸೆಕೆಂಡ್ ಕ್ಲಾಸ್ ಬೇಕು ಅಂತ ಅನ್ಕೊಳ್ಳೋಣ. ಸೆಕೆಂಡ್ ಕ್ಲಾಸ್, ಸೊ ಟೈಪ್ ಮಾಡಿ ರನ್ ಕೊಟ್ರೆ ಸೆಕೆಂಡ್ ಕ್ಲಾಸ್ ಬರುತ್ತೆ. ಬೇಡ, ನನ್ಗೆ ಫೇಲ್ ಯಾರಿದ್ದಾರೆ ನೋಡ್ಬೇಕು ಅಂತ ಅನ್ಕೊಳ್ಳೋಣ. ಫೇಲ್, ಸೊ ರನ್ ಕೊಟ್ರೆ ಫೇಲ್ ಆಗಿರೋ ರಿಸಲ್ಟ್ ಬರುತ್ತೆ. ಹೋಪಿಂಗ್ ದಟ್ ಯು ಅಂಡರ್ಸ್ಟುಡ್ ದಿಸ್ ಸೆಕ್ಷನ್. ಸೊ ಡಿಸೈನ್ ವ್ಯೂ ನಲ್ಲಿ ಹೇಗ್ ನೋಡ್ತೀವಿ ಅಂತಂದ್ರೆ, ಡಿಸೈನ್ ವ್ಯೂ ನಲ್ಲಿ ಟೇಬಲ್ ನ ನಾವೇ ಆಡ್ ಮಾಡ್ಕೊಳ್ತೀವಿ. ಆಡ್ ಮಾಡ್ಕೊಂಡು ನಮ್ಗೆ ಯಾವ್ದೆಲ್ಲ ಬೇಕು ಆ ರಿಸಲ್ಟ್ ನ ಡಬಲ್ ಕ್ಲಿಕ್ ಮಾಡಿ ಎಂಟರ್ ಮಾಡ್ಕೊಳ್ತೀವಿ. ನೇಮ್ ಬೇಕು, ರಿಮಾರ್ಕ್ ಬೇಕು, ಅಂಡ್ ಇಲ್ಲಿ ಕ್ಯಾಟಗರಿ ಬೇಕು. ಡಬಲ್ ಕ್ಲಿಕ್ ಮಾಡಿ ಎಂಟರ್ ಮಾಡ್ಕೊಂಡೆ. ಸೊ ಈಗ ನನ್ಗೆ ಏನ್ ಬೇಕು, ರನ್ ಮಾಡಿದ ತಕ್ಷಣ ನನ್ಗೆ ಟೇಬಲ್ ರಿಫ್ಲೆಕ್ಟ್ ಆಗುತ್ತೆ. ಸೊ ರನ್ ಮಾಡಿ ಆಯ್ತು, ಎಂಟೈರ್ ಟೇಬಲ್ ರಿಫ್ಲೆಕ್ಟ್ ಆಯ್ತು. ಇಲ್ಲಿ ಬಂದು ನಾನು ಟೈಪ್ ಮಾಡ್ತೀನಿ, ಫಸ್ಟ್ ಕ್ಲಾಸ್ ಬೇಕು ಅಂದ್ರೆ ಫಸ್ಟ್ ಕ್ಲಾಸ್ ಅಂತ ವಿಥೌಟ್ ಸ್ಪೆಲ್ಲಿಂಗ್ ಮಿಸ್ ಟೈಪ್ ಮಾಡ್ತೀನಿ, ರನ್ ಕೊಡ್ತೀನಿ. ಸೊ ಅವಾಗ ಏನಾಗುತ್ತೆ, ಫಸ್ಟ್ ಕ್ಲಾಸ್ ಮಾತ್ರ ಸಿಗುತ್ತೆ. ಹಾಗೆ ಪ್ರತಿಯೊಂದನ್ನು ಚೆಕ್ ಮಾಡ್ಕೋಬಹುದು. ಸೊ ಸೇವ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ನೇಮ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಡಿಸೈನ್ ಕೋರ್ ಬೋರ್ಡ್ ಅಂತ ಕೊಡ್ತೀನಿ. ಕ್ಲಿಯರ್? ಸೊ ಅದೇ ನಾನು ಏನಾದ್ರೂ ವಿಜಾರ್ಡ್ ನಲ್ಲಿ ರನ್ ಮಾಡಿದ್ರೆ, ಇಲ್ಲಿ ನಾನು ಪ್ರತಿಯೊಂದು ಕ್ಯಾಟಗರಿಗಳನ್ನ
ಮಾಡ್ತೀನಿ, ಇಲ್ಲಿ ಟೈಪ್ ಮಾಡ್ತೀನಿ ಫಸ್ಟ್ ಕ್ಲಾಸ್ ಅಂತ ಟೈಪ್ ಮಾಡ್ಬಿಟ್ಟು ನೆಕ್ಸ್ಟ್ ಅಲಿಯಸ್ ಎಲ್ಲ ಚೆಕ್ ಮಾಡ್ತೀನಿ, ಓವರ್ ವ್ಯೂ ಚೆಕ್ ಮಾಡ್ತೀನಿ, ನೆಕ್ಸ್ಟ್ ಕೊಟ್ಟು ಫಿನಿಶ್ ಕೊಡ್ತೀನಿ. ಸೊ ಅವಾಗ ಫಸ್ಟ್ ಕ್ಲಾಸ್ ಬರುತ್ತೆ, ಅದೇ ಅಲ್ಲಿ ನಾನು ರ್ಯಾಂಕ್ ಕೊಟ್ರೆ ರ್ಯಾಂಕ್ ಬರುತ್ತೆ. ಹೋಪಿಂಗ್ ದಟ್ ಯು ಅಂಡರ್ಸ್ಟುಡ್ ಅಂಟಿಲ್ ಹಿಯರ್. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಫಾರ್ಮ್ಸ್ ಅಂಡ್ ರಿಪೋರ್ಟ್ ಬಗ್ಗೆ ಹೇಳ್ಕೊಡ್ತೀನಿ. ರಿಮೆಂಬರ್ ಟು ಸಾಲ್ವ್ ಆಲ್ ದ ಪ್ರಾಕ್ಟಿಕಲ್ ಆಕ್ಟಿವಿಟೀಸ್. ಇಲ್ಲಿ ನೀವು ಯಾವ್ದೆಲ್ಲ ಕ್ವೆಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಯೇಟಿಂಗ್ ಕ್ವೇರಿ ನ ಎಕ್ಸ್ಪೆಕ್ಟ್ ಮಾಡಬಹುದು, ಕ್ವೇರಿ ಅಂದ್ರೆ ಏನು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಏನ್ ಡಿಫ್ರೆನ್ಸ್ ಇರುತ್ತೆ ರನ್ನಿಂಗ್ ವಿಜಾರ್ಡ್ ಗುನು ಮತ್ತೆ ಡಿಸೈನ್ ವ್ಯೂಗುನು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹೋಪಿಂಗ್ ದಟ್ ಯು ಅಂಡರ್ಸ್ಟುಡ್ ಅಂಟಿಲ್ ಹಿಯರ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಫಾರ್ಮ್ಸ್ ಅಂಡ್ ರಿಪೋರ್ಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಟೇಕ್ ಕೇರ್, ಬೈ ಬೈ.